ಈಗ ಪೂರ್ತ ಹಾಸ್ಕೇನೆ. ಮಕ್ಕಳು, ಎರಡು ಗಂಡು ಮಕ್ಕಳು, ಅಂತ ಏನು ವಿದ್ಯೆಯೇ ಇಲ್ಲ, ಕೆಲಸ ಹುಡುಕ್ತಾ ಇದ್ದಾರೆ. ಎಲ್ಲರ ಹಾಗೆ ಒಂದಿಷ್ಟು ಹಣ ಮಾಡಿದ್ದಿದ್ರೆ ಸುಖವಾಗಿರೋದು ಅಂತೀರಾ? ಐ ಡೋಂಟ್ ನೋ, ಗೊತ್ತಿಲ್ಲ. ಆದರೆ ಬದುಕಿಗೆ ಹಣ ಮುಖ್ಯ, ಅದರ್ಥ ಆಗಿದೆ. ಈಗ ನೋಡಿ, ಬೇಕು ಆದರೆ ಕೊಡೋರು ಯಾರೂ ಇಲ್ಲ. ಧ್ಯೇಯ, ಪ್ರಾಮಾಣಿಕತೆ ಅಂತ ಬಡದಾಡ್ತಾ ಇಲಾಖೆ ಪರೀಕ್ಷೆನ ತಗೊಳ್ಳಲಿಲ್ಲ, ಅಲ್ಲಿಗೆ ಅಧಿಕಾರ ಇರೋ ಹುದ್ದೆ ಸಿಗಲಿಲ್ಲ. ಬಡದಾಡೋ ಗುಂಗಲ್ಲಿ ಕೆಲಸನೂ ಕಲಿಲಿಲ್ಲ. ವಿರಕ್ತ ಮುಖಭಾವ ಹೊತ್ತು ಕೂರ್ತೀನಿ, ಬದುಕಿನ ಎಲ್ಲವನ್ನೂ ಲೇವಡಿ ಮಾಡ್ತಾ. ಬೆಳಿಗ್ಗೆ ಸಕ್ಕರೆ ಇಲ್ಲ ಅಂತಾಳೆ, ಇರೋರ ಮನೇಲಿ ಅದೇ ರೋಗ ಅಂತೀನಿ. ಸ್ವಂತ ಮನೆ ಮಾಡಲಿಲ್ಲ ಅವಳು ಮಾತು, ಬಿಟ್ಟು ಹೋಗೋದ್ರ ಬಗ್ಗೆ ಯಾಕೆ ವ್ಯಾಮೋಹ? ನನ್ನ ಸಂತವಾಣಿ, ನಿಮಗೆ ಕಾರ್ಪಣ್ಯ ಅಂತ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಹಾಳು ಮಾಡಿದ್ರಿ ಅವಳು ಮಾತು, ಜಗತ್ತಿನ ಎಲ್ಲ ಮಹಾನುಭಾವರು ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದಿದ್ದು ನನ್ನ ಮಾತು. ವಿರಕ್ತಿ ಅಲ್ಲ, ಬಂಡತನ. ಹೊಲಸು ಪ್ರಪಂಚದ ಹೊಲಸುತನವನ್ನು ರೂಢಿಸಿಕೊಳ್ಳಲಾಗದ ಷಂಡತನ. ಬದುಕಿಗೆ ಎಷ್ಟು ಬೇಕೋ ಅಷ್ಟು, ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಮುಖಾಮುತಿ ನೋಡದೆ ಕಳ್ತನ ಮಾಡಬೇಕು. ಆದರೆ ಹಾಗೆ ಬದುಕ್ತಾ ಇಲ್ಲ ಅನ್ನೋ ಮುಖವಾಡ ಧರಿಸಿ ಬದುಕೋದನ್ನು ಕಲಿಬೇಕು. ಆ ಯೋಗ್ಯತೆ ಇಲ್ಲದೇದ ಮೇಲೆ ಮದುವೆ ಆಗಬಾರ್ದು, ಮಕ್ಕಳನ್ನ ಹೆರಬಾರ್ದು. ಸಾಕು ಈ ಬದುಕು, ನಿಮಗೆ ಮುಖವಾಡ ಇದೆ, ಜರಿ ಸೀರೆ, ಅಗಲ ಕುಂಕುಮ, ತೀಡಿ ಬಾಚಿದ ತಲೆ, ಗೌರವಂತರ ಇದ್ದೀರ. ಅಪರೂಪಕ್ಕೆ ಅಧಿಕಾರ ಸಿಕ್ಕಿದೆ, ಒಳ್ಳೆ ಅವಕಾಶ, ದುಡಿದು ಬಿಡಿ. ವೈರಾಗ್ಯಕ್ಕೂ ಒಂದು ಯೋಗ್ಯತೆ ಇರಬೇಕು ಮೇಡಮ್. ದೊಡ್ಡ ಬಂಗಲೆ ಸ್ವಂತದ್ದಿರಬೇಕು, ಅಲ್ಲಿ ಒಂದು ಕೋಣೆಯಲ್ಲಿ ಸಂತ್ರತರ ಬಾಳಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ದಂಡಿಯಾಗಿದ್ರೆ ಉಪವಾಸ ಶಕ್ತಿ ಕೊಡುತ್ತೆ, ಇಲ್ಲಾಂದ್ರೆ ಕಿತ್ಕೊಡುತ್ತೆ ಬದುಕಿನ ಚೈತನ್ಯನ. ಮಾಡಿ, ಒಂದಷ್ಟು ಮಾಡಿ, ಪ್ರಪಂಚ ಮುಳುಗಲ್ಲ.